ದಾವಣಗೆರೆಯಲ್ಲಿ ಸಚಿವ ಡಿಕೆಶಿ ಆಗಮನಕ್ಕೆ ಚುನಾವಣಾ ನೀತಿ ಸಂಹಿತೆಯ ಬಿಸಿ ತಟ್ಟಿದೆ. ಕಾರಣ, ಶಿವಮೊಗ್ಗದಿಂದ ದಾವಣಗೆರೆಗೆ ಹೆಲಿಕಾಪ್ಟರ್ನಲ್ಲಿ ಸಚಿವ ಡಿಕೆಶಿ ಪ್ರಯಾಣಿಸಬೇಕಾಗಿತ್ತು. ಹೆಲಿಕಾಪ್ಟರ್ ಅನುಮತಿ ಇಲ್ಲದ ಕಾರಣ ರಸ್ತೆ ಮೂಲಕ ದಾವಣಗೆರೆಗೆ ಡಿಕೆಶಿ ಆಗಮಿಸಿದ್ದಾರೆ. ಹೆಲಿಕಾಪ್ಟರ್ ಅನುಮತಿ ಇಲ್ಲದ ಕಾರಣ ಈ ರೀತಿ ರಸ್ತೆಯ ಮುಖಾಂತರವಾಗಿ ಬಂದಿದ್ದಾರೆ. ದಾವಣಗೆರೆಯ ITI ಕಾಲೇಜು ಮೈದಾನಕ್ಕೆ ಹೆಲಿಕಾಪ್ಟರ್ ಖಾಲಿಯಾಗಿಯೇ ಬಂದಿದೆ. ದಾವಣಗೆರೆಯಲ್ಲಿ ಚುನಾವಣಾ ನೀತಿ ಸಂಹಿತೆ ಅಧಿಕಾರಿಗಳಿಂದ ಪರಿಶೀಲನೆಯನ್ನ ಈ ಸಂಬಂಧ ನಡೆಸಲಾಯಿತು. ಸಾಲಿನ ದೃಶ್ಯಾವಳಿಗಳನ್ನ ನಾವೀಗ ನೋಡ್ತಾ ಇದ್ದೇವೆ. ನೀತಿ ಸಂಹಿತೆ ಜಾರಿ ಆಗಿರೋ ಕಾರಣ ದಾವಣಗೆರೆಯಲ್ಲಿ ಚುನಾವಣಾ ನೀತಿ ಸಂಹಿತೆ ಅಧಿಕಾರಿಗಳಿಂದ ಪರಿಶೀಲನೆಯನ್ನ ನಡೆಸಲಾಯಿತು. ಆ ಹೆಲಿಕಾಪ್ಟರ್ನಲ್ಲಿ ಅವರು ಬಂದಿರಬಹುದು ಅನ್ನೋ ವಿಚಾರವಾಗಿ ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ವರದರಾಜ್. ವರದರಾಜ್, ನೀತಿ ಸಂಹಿತೆ ಬಿಸಿ ಡಿಕೆಶಿ ಅವರಿಗೆ ಸರಿಯಾಗಿ ತಟ್ಟಿದೆ ಇವತ್ತು, ಆ ಬಗ್ಗೆ ಅಪ್ಡೇಟ್ಸ್ ಏನಿದೆ? ಹೌದು ಸೌಜನ್ಯ, ಇವತ್ತು ಬೆಳಿಗ್ಗೆ ಚುನಾವಣಾ ನೀತಿ ಸಂಹಿತೆ ಜಾರಿ ಶಿವಮೊಗ್ಗದಿಂದ ಹೆಲಿಕಾಪ್ಟರ್ ಆಗಮಿಸುವರಿದ್ರು. 2:30 ಸಮಯ ನಿಗದಿಯಾಗಿತ್ತು, ಆದರೆ ಈ ವೇಳೆ ಹೆಲಿಕಾಪ್ಟರ್ ಅಲ್ಲಿ ಡಿಕೆಶಿ ಅವರು ಆಗಮಿಸಿಲ್ಲ. ನಾವು ಅಲ್ಲಿ ಹೋಗಿ ಪರಿಶೀಲನೆ, ಚುನಾವಣಾ ನೀತಿ ಸಂಹಿತೆ ಅಧಿಕಾರಿಗಳು ಈಗಾಗಲೇ ಆ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಬಿಟ್ಟು, ಅಂದ್ರೆ ಸಚಿವರು ಹೆಲಿಕಾಪ್ಟರ್ ಅಲ್ಲಿ ಬರಬಹುದು ಅನ್ನೋ ಕಾರಣದಿಂದ ಅಲ್ಲಿ ಒಂದು ಸಮಯವನ್ನ ಕಾಯ್ತಾ ಇದ್ರು. ಆದ್ರೆ ಅವರು ಖಾಲಿ ಹೆಲಿಕಾಪ್ಟರ್ ಸ್ಥಳಕ್ಕೆ ಆಗಮಿಸಿದೆ. ಅಂದ್ರೆ ಈಗಾಗಲೇ ಚುನಾವಣೆ ನೀತಿ ಜಾರಿ ಇರೋದ್ರಿಂದ ಹೆಲಿಕಾಪ್ಟರ್ ಹಾರಾಟಕ್ಕೂ ಸಹ ಪರ್ಮಿಷನ್ ಇರ್ಬೇಕಾಗುತ್ತೆ. ಮತ್ತೆ ಸರ್ಕಾರದ ಸಚಿವರು ಸಹ ಯಾವುದೇ ಒಂದು ಇದು ಹೆಲಿಕಾಪ್ಟರ್ ಬರೋದಕ್ಕೂ ಸಹ ಮತ್ತೆ ಇಲ್ಲಿಂದ ಟೇಕಾಫ್ ಆಗೋದಕ್ಕೂ ಸಹ ಪರ್ಮಿಷನ್ ಬೇಕಾಗುತ್ತೆ. ಆ ಕಾರಣದಿಂದ ಪರಿಶೀಲನೆ ನಡೆಸಿದ್ದಾರೆ ಅಂತ. ಈಗ ಮತ್ತೆ ದಾವಣಗೆರೆ ಕಾಯ್ತಾ, ಈಗ ಅವರು ಶಿವಮೊಗ್ಗದಿಂದ ದಾವಣಗೆರೆಗೆ ರೋಡೇ ಬರ್ತಿದ್ದಾರೆ. ಈ ಕಾರ್ಯಕ್ರಮ ಮುಗಿಸ್ಕೊಂಡು ಯಾವ ಮುಖ ಯಾವ್ದು ಮುಖಾಂತರ ತೆರಳ್ತಾರೆ ಅನ್ನೋದ್ರ ಬಗ್ಗೆ ಇನ್ನೂ ಸಹ ಅಧಿಕಾರಿಗಳು ಇನ್ನೂ ಸಹ ಅಲ್ಲಿ ಸ್ಥಳದಲ್ಲಿ ಬಿಡ್ಬಿಟ್ಟಿದ್ದಾರೆ. ವರದರಾಜ್, ಅಂದ್ರೆ ಈಗ ಅವರು ವಾಪಸ್ ತೆರಳೋದಕ್ಕೆ ಹೆಲಿಕಾಪ್ಟರ್ ನ ಬಳಸಬೇಕು ಅಂದ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪರ್ಮಿಷನ್ ಅನ್ನ ತಗೊಂಡು ಸಾಧ್ಯ ಆಯ್ತು ಅಂದ್ರೆ ಹೋಗಬಹುದು? ಹೌದು ಸೌಜನ್ಯ, ಅಂದ್ರೆ ಇವತ್ತು ಚುನಾವಣೆ ಘೋಷಣೆ ಆಗುತ್ತೆ, ನೀತಿ ಸಂಹಿತೆ ಇದ್ರ ಬಗ್ಗೆ ಮಾಹಿತಿ ಇರಲಿಲ್ಲ. ಆ ಕಾರಣದಿಂದ ಅವರು ಈ ಕಾರ್ಯಕ್ರಮ ನಿಗದಿಯಾಗಿತ್ತು. ಆದ್ರೆ ಈಗ ಹೆಲಿಕಾಪ್ಟರ್ ಹೋದ್ರೆ ಮಾಡಲ್ ಕೋಡ್ ಆಫ್ ಕಂಡಕ್ಷನ್ ಅದನ್ನ ಆಗುತ್ತೆ. ಆ ಕಾರಣದಿಂದ ಪ್ರಕರಣ ನಾವು ದಾಖಲಿಸ್ಕೊಂಡ್ಬಿಟ್ಟು ಅಲ್ಲಿನ ನೀತಿ ತಂತ್ರ ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ. ಮತ್ತೆ ಅದು 4:00 ಸಮಯ ನಿಗದಿಯಾಗಿದೆ, ಅದರಲ್ಲಿ ಹೋಗ್ಲಿಲ್ಲ ಅಂದ್ರೆ ಅವರು ನೀತಿ ಸಂಹಿತೆ ವ್ಯಾಪ್ತಿಗೆ ಬರೋದಿಲ್ಲ. ಒಂದು ಸ್ಪಷ್ಟನೆಯನ್ನು ನೀಡಿದ್ದಾರೆ. ಧನ್ಯವಾದ ವರದರಾಜ್.